ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವಿಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಶ್ರಾವಣ ಮಾಸದ ಕಡೆ ಶುಕ್ರವಾರದ ಟೈಮಿಂಗ್ಸ್ನ ನನಗೆ ಹೇಳೋದಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಒಂದು ವಾರದಿಂದ ಹುಷಾರಿರಲಿಲ್ಲ. ಸೊ ವಿಡಿಯೋಸ್ಗಳು ಮಾಡೋದಕ್ಕೆ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. ಸುಮಾರು ಕಮೆಂಟ್ಸ್ಗಳು ಬರ್ತಾ ಇದೆ, ಗೌರಿ ಗಣೇಶ ಹಬ್ಬದ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ. ಸೊ ಯಾವ ಡೇಟಿಗೆ ನಾವು ಗೌರಿ ಗಣೇಶ ಹಬ್ಬವನ್ನು ಮಾಡಬೇಕು, ಯಾಕಂದರೆ ಗೌರಿನ ಹಿಂದಿನ ದಿನ ಕೂರಿಸ್ತೀವಿ, ನೆಕ್ಸ್ಟ್ ಡೇ ಗಣೇಶನ ಕೂರಿಸ್ತೀವಿ. ಸೊ ಆದರೆ ಬಟ್ ಈ ವರ್ಷ ಕ್ಯಾಲೆಂಡರ್ ಪ್ರಕಾರ ನೋಡೋದಾದರೆ, ಪಂಚಾಂಗದ ಪ್ರಕಾರ ನೋಡೋದಾದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. 18ನೇ ತಾರೀಕಿದೆಯಾ, 19ನೇ ತಾರೀಕಿದೆಯಾ, ಗಣೇಶನ ಕೂರಿಸಿದ ಮೇಲೆ ನಾವು ಯಾವ ದಿನ ಗಣೇಶನ ಕಳಿಸ್ಕೊಡ್ಬೇಕು, ಗೌರಿನ ಕಳಿಸ್ಕೊಡ್ಬೇಕು ಅಂತ. ಸೊ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ಗಣೇಶ ಹಬ್ಬ ಅಂದರೆ ನನಗೆ ಮೊದಲಿಗೆ ತುಂಬ ಇಷ್ಟ, ಯಾಕಂದರೆ ನಮ್ಮ ಮನೇಲಿ ಸುಮಾರು ದೊಡ್ಡ ವಿಗ್ರಹನೇ ಇಟ್ಕೊಂಡು ಗಣೇಶನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ವರ್ಷದಿಂದ ನಾವು ಕೂಡ ಮನೇಲಿ ಗಣೇಶನ ವಿಗ್ರಹನ ಇಡ್ತಾ ಇದ್ದೀವಿ. ಸೊ ಎಷ್ಟೋ ಜನಕ್ಕೆ ಈ ಒಂದು ಗಣೇಶನ ಕೂರಿಸೋದ್ರ ಬಗ್ಗೆನೂ ಡೌಟ್ ಇರುತ್ತೆ. ನಿಮಗೆ ಬೇಕಾದ್ರೆ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಈ ವರ್ಷ 2023ರಲ್ಲಿ ಗಣೇಶ ಮತ್ತು ಗೌರಿ ಹಬ್ಬ ಯಾವಾಗ ಬಂದಿದೆ, ಆ ತಿಥಿಯ ಅನುಸಾರ ಗೌರಿಯನ್ನು ಯಾವಾಗ ಕೂರಿಸ್ಬೇಕು, ಯಾವಾಗ ಕಳಿಸ್ಕೊಡ್ಬೇಕು, ಗಣೇಶನ ಯಾವಾಗ ಕೂರಿಸ್ಬೇಕು, ಯಾವಾಗ ಕಳಿಸ್ಕೊಡ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೌರಮ್ಮನ ಯಾವಾಗ ಮನೆಗೆ ಕರ್ಕೊಂಡು ಬರಬೇಕು ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ಹಬ್ಬ ಅಂತಲೇ ಹೇಳ್ಬೋದು. ಒಂದು ರೀತಿಯಾಗಿ ಗೌರಿ ಹಬ್ಬ ಅಂದರೆ ತುಂಬ ವಿಶೇಷವಾದ ಹಬ್ಬ. ಸೊ ಈ ಒಂದು ಗೌರಿ ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನದಂದು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಒಂದು ತದಿಗೆಯ ತಿಥಿ ಟೈಮಿಂಗ್ಸ್ ಯಾವಾಗ ಶುರುವಾಗುತ್ತೆ ಅನ್ನೋದಾದರೆ, ಸೆಪ್ಟೆಂಬರ್ 17ನೇ ತಾರೀಕು ಬೆಳಿಗ್ಗೆ 11:08 ಈ ಒಂದು ತತಿಗೆ ತಿಥಿ ಟೈಮಿಂಗ್ ಶುರುವಾದರೆ ಮುಗಿಯೋದು ಸೆಪ್ಟೆಂಬರ್ 18ನೇ ತಾರೀಕು ಮಧ್ಯಾಹ್ನ 12:39 ಮುಕ್ತಾಯ ಆಗುತ್ತೆ. ಪಂಚಾಂಗದ ಪ್ರಕಾರ ನಾವು ಸೂರ್ಯೋದಯವನ್ನು ಕನ್ಸಿಡರ್ ಮಾಡೋದಾದರೆ ನಮಗೆ ಗೌರಿ ಹಬ್ಬ ಬಂದು ಸೋಮವಾರ ಬೀಳುತ್ತೆ. ಅಂದರೆ ಸೆಪ್ಟೆಂಬರ್ 18ನೇ ತಾರೀಕು ಸೋಮವಾರ ನೀವು ಗೌರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಗೌರಿಯನ್ನು ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡೋದಕ್ಕೆ ಶುಭ ಮುಹೂರ್ತ ಅನ್ನೋದಾದರೆ ಸೋಮವಾರ ಬೆಳಿಗ್ಗೆ 6:00 to 7:30 ಒಳಗೆ ಸಲ್ಲುವಂಥ ಶುಭ ಲಗ್ನದಲ್ಲಿ ನೀವು ಗೌರಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಅದಕ್ಕೂ ಮುಂಚೆಗೂ ಬರುವಂಥ ಬ್ರಾಹ್ಮಿ ಮುಹೂರ್ತ ಅಂದರೆ 4:50 ಬೆಳಿಗ್ಗೆ 7:30 ನಿಮಗೆ ಟೈಮಿಂಗ್ ಸಿಗುತ್ತೆ. ಆ ಶುಭ ಮುಹೂರ್ತದಲ್ಲೂ ಕೂಡ ನಿಮಗೆ ಗೌರಿನ ಪ್ರತಿಷ್ಠಾಪನೆ ಮಾಡ್ಬೋದು. ಬಟ್ ಎಷ್ಟೋ ಜನ ಅವತ್ತೊಂದು ದಿನವೇ ಹಬ್ಬದ ದಿನವೇ ಹೊರಗಡೆ ಹೋಗಿ ಗೌರಮ್ಮನ ತಂದು ಅವತ್ತೊಂದು ದಿನವೇ ಕೂರಿಸ್ತಾರೆ. ಇನ್ನು ಕೆಲವರು ಇನ್ನೊಂದು ದಿನ ತಂದಿಟ್ಕೊಂಡು ಗೌರಿನ ಕೂರಿಸೋರಿದ್ದಾರೆ. ಸೊ ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಈ ಒಂದು ಶುಭ ಮುಹೂರ್ತದಲ್ಲಿ ಗೌರಿಯನ್ನು ನೀವು ತಂದು ಕೂರಿಸಿ ಪೂಜೆನ ಮಾಡ್ಬೋದು. ಯಾಕಂದರೆ ಸೋಮವಾರ ಬೆಳಗ್ಗೆ 7:30 to 9:00 ರಾಹುಕಾಲ ಇರುತ್ತೆ. ಸೊ ಈ ಒಂದು ಸಮಯವನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ. ಹಬ್ಬ ಅಂದ್ಬಿಟ್ಟು ಎಷ್ಟೋ ಜನ ಏನು ಮಾಡ್ತಾರೆ, ಬೆಳಗಿನ ಒಂದು ಟೈಮಿಂಗ್ಸ್ 9:00 to 10:00 ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆ ಒಂದು ಸಮಯದಲ್ಲಿ ಗೌರಿ ಗಣೇಶನ ಮನೆಗೆ ತರೋದಕ್ಕೆ ಬಯಸ್ತಾರೆ. ಬಟ್ ಆದರೆ ಅವತ್ತು ಸೋಮವಾರ ಆಗಿರೋದ್ರಿಂದ ರಾಹುಕಾಲದ ಸಮಯ ಬೆಳಗ್ಗೆ 7:30 to 9:00 ಇರುತ್ತೆ. ಸೊ ಈ ಒಂದು ಸಮಯವನ್ನು ಹೊರತುಪಡಿಸಿ ನೀವು ಗೌರಿ ಗಣೇಶನನ್ನು ಮನೆಗೆ ತರೋದು ಒಳ್ಳೆಯದು. ಸೊ ಗೌರಿ ಹಬ್ಬ ಕನ್ಫರ್ಮ್ ಆಗಿ ಗೊತ್ತಾಯಿತು ಯಾವಾಗ ಅಂತ, ಸೆಪ್ಟೆಂಬರ್ 18ನೇ ತಾರೀಕು ಸೋಮವಾರ ನೀವು ಗೌರಿ ಹಬ್ಬವನ್ನು ಮಾಡಬೇಕಾಗತ್ತೆ. ಹಾಗಾದರೆ ನಮ್ಮ ಗಣಪನ ಯಾವಾಗ ತರಬೇಕು, ಯಾಕಂದರೆ ಎಷ್ಟೋ ಜನ ಗೌರಮ್ಮನ ಜೊತೆನೇ ಗಣಪನ ಕೂಡ ತರ್ತಾರೆ. ಅಂದರೆ ತುಂಬ ಗ್ರ್ಯಾಂಡಾಗಿ ಗೌರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋರು ಗೌರಿ ಹಬ್ಬದ ದಿನ ಬರೀ ಗೌರಮ್ಮನ ಮಾತ್ರ ತಂದು ಪೂಜೆ ಮಾಡಿ ನೆಕ್ಸ್ಟ್ ಡೇ ಹೋಗಿ ಗಣೇಶನ ತರ್ತಾರೆ. ಇನ್ನು ಕೆಲವರು ಗೌರಿ ಜೊತೆಗೆ ಗಣೇಶನೂ ಕೂಡ ತಂದು ಒಂದು ದಿನ ಮಟ್ಟಿಗೆ ಪೂಜೆನ ಮಾಡಿ ಸಂಜೆನೇ ವಿಸರ್ಜನೆಯನ್ನು ಮಾಡ್ತಾರೆ. ಹಾಗಾದರೆ ಎರಡನೇ ದಿನ ಗಣೇಶನ ತಂದು ಪೂಜೆ ಮಾಡೋರಿಗೆ ಗಣೇಶನ ಯಾವ ಒಂದು ದಿನ ತರಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಇರುತ್ತೆ. ಸೊ ಬನ್ನಿ ಇವಾಗ ಗಣೇಶ ಹಬ್ಬದ ಟೈಮಿಂಗ್ಸ್ನ ತಿಳ್ಕೊಳ್ಳೋಣ. ಗಣೇಶ ಹಬ್ಬದ ಟೈಮಿಂಗ್ಸ್ ಬಂದು ಅಂದರೆ ಚತುರ್ಥಿಯ ತಿಥಿ ಟೈಮಿಂಗ್ಸ್ ಶುರುವಾಗೋದು ಸೆಪ್ಟೆಂಬರ್ 18ನೇ ತಾರೀಕು ಮಧ್ಯಾಹ್ನ 12:39 ಶುರುವಾದರೆ, ಚತುರ್ಥಿಯ ತಿಥಿ ಟೈಮಿಂಗ್ ಶುರುವಾಗೋದು ಸೆಪ್ಟೆಂಬರ್ 19ನೇ ತಾರೀಕು 1:43 ಮುಕ್ತಾಯ ಆಗುತ್ತೆ. ಇಲ್ಲೂ ಕೂಡ ಪಂಚಾಂಗದ ಪ್ರಕಾರ ನಾವು ಸೂರ್ಯೋದಯವನ್ನು ಗಣನೆಗೆ ತಗೊಳ್ಳೋದಾದರೆ ಗಣೇಶ ಹಬ್ಬವನ್ನು ಸೆಪ್ಟೆಂಬರ್ 19ನೇ ತಾರೀಕು ಮಂಗಳವಾರ ಮಾಡಬೇಕಾಗುತ್ತೆ. ಆದರೆ ಈ ವರ್ಷ ಒಂದು ಚೇಂಜಸ್ ಇದೆ, ಯಾಕಂದರೆ ಮಂಗಳವಾರ ಗಣೇಶನ ತರೋದಕ್ಕೆ ಹಬ್ಬ ಮಾಡೋದಕ್ಕೆ ತುಂಬ ವಿಶೇಷನೇ. ಆದರೆ ಎಷ್ಟೋ ಜನ ಗಣೇಶ ಗೌರಿನ ಒಂದು ದಿನದ ಮಟ್ಟಿಗೆ ಕೂರಿಸ್ತಾರಲ್ವ, ಅವರಿಗೆ ಮಂಗಳವಾರ ನೀವು ಬೆಳಿಗ್ಗೆ ಗಣೇಶನ ಕರ್ಕೊಂಡು ಬಂದು ಸಂಜೆನೇ ನೀವು ಗಣೇಶನ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಂದರೆ ಮಂಗಳವಾರ ಯಾರೂ ಅಷ್ಟೇ ದೇವ್ರನ್ನ ಕಳಿಸ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಅವರು ಅಟ್ಲೀಸ್ಟ್ 3 ದಿನನಾದರೂ ಇಟ್ಕೊಳ್ಬೇಕಾಗತ್ತೆ.
ಸೊ ಆ ಪ್ರಕಾರ ನೋಡೋದಾದರೆ ಈ ಒಂದು ಚತುರ್ಥಿಯ ತಿಥಿ ಟೈಮಿಂಗ್ ಶುರುವಾಗೋದು ಸೆಪ್ಟೆಂಬರ್ 18ನೇ ತಾರೀಕು ಮಧ್ಯಾಹ್ನ ಅಲ್ವಾ. ಸೊ ಆ ಕಾರಣಕ್ಕೆ ಈ ವರ್ಷ ಎಷ್ಟೋ ಜನ ಪಂಚಾಂಗದ ಪ್ರಕಾರ ಮತ್ತು ತಿಳಿದವರು ಜ್ಯೋತಿಷ್ಯಗಳು ಮತ್ತು ದೇವಸ್ಥಾನಗಳಲ್ಲಿ ಅರ್ಚಕರೆಲ್ಲ ಈ ಒಂದು ಗೌರಿ ಮತ್ತು ಗಣೇಶ ಹಬ್ಬವನ್ನು ಈ ವರ್ಷ ಸೆಪ್ಟೆಂಬರ್ 18ನೇ ತಾರೀಕು ಒಟ್ಟಿಗೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂದರೆ ಎಲ್ಲ ಕಡೆ ಸುಮಾರು ಜನ ಈ ಒಂದು ಮಾತು ಕೇಳ್ಬರ್ತಾ ಇದೆ, ಸೆಪ್ಟೆಂಬರ್ 18ನೇ ತಾರೀಕೇ ಒಟ್ಟಿಗೆ ಗೌರಿ ಗಣೇಶ ಹಬ್ಬವನ್ನು ಮಾಡಬೇಕು ಅಂತ. ಸೊ ಆ ಪ್ರಕಾರ ನಾನು ತಿಳಿದವ್ರಿಂದ ಮಾಹಿತಿ ಕಲೆಕ್ಟ್ ಮಾಡಿದರ ಪ್ರಕಾರ ಗಣೇಶನನ್ನು ಕೂಡ ನಾವು ಸೆಪ್ಟೆಂಬರ್ 18ನೇ ತಾರೀಕೆ ತರೋದು ಮನೆಗೆ ಒಳ್ಳೆಯದು. ನೀವು ಗೌರಿನ ತಂದು ಅಂದರೆ ಎಷ್ಟೋ ಜನ ಬೆಳಿಗ್ಗೆ ಗೌರಿನ ಕೂರಿಸ್ತಾರೆ, ಈ ಒಂದು ಚತುರ್ಥಿಯ ಟೈಮಿಂಗ್ ಶುರುವಾದ ಮೇಲೆ ಗಣೇಶನ ಕೂಡ ತರ್ಬೋದು. ಅಂದರೆ ಮಧ್ಯಾಹ್ನ ನೀವು ಈ ಒಂದು ಚತುರ್ಥಿಯ ಟೈಮಿಂಗ್ ಶುರುವಾಗುತ್ತಲ್ಲ ಸೋಮವಾರ, ಮಧ್ಯಾಹ್ನ ನೀವು ಸೋಮವಾರ ಒಂದು 3 ಗಂಟೆ ಮೇಲೆ ನೀವು ಈ ಒಂದು ಗಣೇಶನನ್ನು ತಂದು ಪೂಜೆ ಮಾಡಿ ಅವತ್ತೊಂದು ದಿನ ಸಂಜೆನೇ ನೀವು ಗೌರಿ ಗಣೇಶನನ್ನು ಒಟ್ಟಿಗೆ ವಿಸರ್ಜನೆ ಮಾಡೋದು ಒಳ್ಳೆಯದು. ಅಥವಾ ಸೋಮವಾರ ಬೆಳಿಗ್ಗೆನೇ, ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ನಾವು ಒಟ್ಟಿಗೆನೇ ತಂದು ಪೂಜೆನ ಮಾಡ್ತೀವಿ, ಗೌರಿ ಜೊತೆಯೇ ಗಣೇಶನ ತರ್ತೀವಿ. ಸೊ ಆ ಪ್ರಕಾರ ನೋಡೋದಾದರೆ ನಾವು ಸೆಪ್ಟೆಂಬರ್ 18 ಬೆಳಿಗ್ಗೆ ನಾವು ಗೌರಿ ಮತ್ತು ಗಣೇಶನ ಒಟ್ಟಿಗೆ ತಂದು ಒಂದೇ ಶುಭ ಮುಹೂರ್ತದಲ್ಲಿ ಇಬ್ಬರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅವತ್ತೊಂದು ದಿನ ಸಂಜೆನೇ ನಾವು ವಿಸರ್ಜನೆ ಮಾಡ್ತೀವಿ. ಸೊ ಯಾರೆಲ್ಲ ಗೌರಿ ಗಣೇಶನನ್ನು ಒಟ್ಟಿಗೆ ತಂದು ಪೂಜೆ ಮಾಡ್ತೀರಾ ಅವರು ಸೋಮವಾರ ಬೆಳಿಗ್ಗೆನೇ ತಂದು ಪೂಜೆ ಮಾಡಿ ಸೋಮವಾರ ಸಂಜೆನೇ ನೀವು ವಿಸರ್ಜನೆ ಮಾಡ್ಬೋದು. ಅಲ್ಲಿಗೆ ತದಿಗೆ ಟೈಮಿಂಗ್ಸು ಇನ್ಕ್ಲೂಡ್ ಆಗುತ್ತೆ, ಚತುರ್ಥಿಯ ಟೈಮಿಂಗ್ಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಎರಡೂ ಟೈಮಿಂಗ್ಸ್ ಪ್ರಕಾರ ಗೌರಿ ಗಣೇಶ ಹಬ್ಬವನ್ನು ಸೆಪ್ಟೆಂಬರ್ 18ನೇ ತಾರೀಕು ಸೋಮವಾರ ಆಚರಣೆಯನ್ನು ಮಾಡ್ಬೋದು. ಇನ್ನೂ ಕೆಲವರು 3 ದಿನ 5 ದಿನ ಮಟ್ಟಿಗೆ ಗಣೇಶನನ್ನು ಇಟ್ಕೊಂಡು ಪೂಜೆನ ಮಾಡ್ತಾರೆ ಅಲ್ವಾ, ಅವರಿಗೆ ಈ ವರ್ಷ ಒಂದು ಚೇಂಜಸ್ ಇದೆ, ದಯವಿಟ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ. ನಾನು ಸೋಮವಾರ ಗೌರಿನ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡ್ತೀನಿ, ಮಂಗಳವಾರ ಸೂರ್ಯೋದಯದ ಅನುಸಾರ ನಾನು ಬೆಳಿಗ್ಗೆ ಗಣೇಶನ ತಂದು ಪೂಜೆನ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಆದರೆ ನೀವು ಮಂಗಳವಾರ ಸಂಜೆ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಬರುವುದಿಲ್ಲ, ಯಾಕಂದರೆ ಮಂಗಳವಾರ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ವಿಸರ್ಜನೆ ಮಾಡೋದಕ್ಕೆ ಮಾಡಬಾರ್ದು, ಒಳ್ಳೆಯದಲ್ಲ. ಸೊ ಅಂಥವರಿಗೆ ನೀವು 3ನೇ ದಿನಕ್ಕೆ ಹೋಗೋದಾದರೆ ಷಷ್ಠಿ ಬರುತ್ತೆ, 3ನೇ ದಿನ ನೀವು ಕನ್ಸಿಡರ್ ಮಾಡೋದಾದರೆ, ನಿಮಗೆ ಸೋಮವಾರ ಕನ್ಸಿಡರ್ ಮಾಡಿದ್ರೆ ನೀವು ಬುಧವಾರ ಬೆಳಿಗ್ಗೆ ನೀವು ವಿಸರ್ಜನೆ ಮಾಡಬೇಕಾಗತ್ತೆ 3 ದಿನ ಅಂದರೆ. ಅಥವಾ ಮಂಗಳವಾರ ನೀವು ಗಣೇಶನ ಕೂರಿಸಿದ್ರೆ 3 ದಿನಕ್ಕೆ ಅಂದರೆ ನಿಮಗೆ ಷಷ್ಠಿಯ ತಿಥಿ ಟೈಮಿಂಗ್ ಶುರುವಾಗುತ್ತೆ. ಸೊ ಹಾಗಾಗಿ 3 ದಿನ ಕೂರಿಸೋದಕ್ಕೆ ಬರೋದಿಲ್ಲ, 5 ದಿನಕ್ಕೆ ಬಂದರೆ ನಿಮಗೆ ಶುಕ್ರವಾರ ಬೀಳುತ್ತೆ. ಸೊ ಇದೆಲ್ಲವನ್ನು ನೀವು ಕನ್ಸಿಡರ್ ಮಾಡಿಕೊಂಡು ನೀವು ಈ ಬಾರಿ ಗೌರಿ ಗಣೇಶನನ್ನು 1 ದಿನಕ್ಕೆ ಕೂರಿಸ್ಬೇಕಾ ಅಥವಾ 5 ದಿನಕ್ಕೆ ಕೂರಿಸ್ಬೇಕಾ, ಯಾಕಂದರೆ ಶುಕ್ರವಾರನೂ ಕೂಡ ನಾವು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಆ ಪ್ರಕಾರ ನೋಡೋದಾದರೆ ನಾವು 7 ದಿನಕ್ಕೋ 9 ದಿನಕ್ಕೋ 12 ದಿನಕ್ಕೋ ನೀವು ಗೌರಿ ಗಣೇಶನನ್ನು ಕೂರಿಸೋದಕ್ಕೆ ಫಸ್ಟೇ ನಿರ್ಧಾರ ಮಾಡಿಕೊಂಡು ನೀವು ಗೌರಿ ಗಣೇಶನನ್ನು ಮನೆಗೆ ತರೋದು ಒಳ್ಳೆಯದು. ಸೊ ಟೋಟಲಿ ಕನ್ಫ್ಯೂಷನ್ ಬೇಡ, 1 ದಿನಕ್ಕೆ ತಂದು ಯಾರೆಲ್ಲ ಗಣೇಶ ಗೌರಿಯನ್ನು ಪೂಜೆ ಮಾಡೋಕ್ಕೆ ಬಯಸ್ತೀರಾ ಅವರು ನೀವು ಸೆಪ್ಟೆಂಬರ್ 18ನೇ ತಾರೀಕೆ ನೀವು ಬೆಳಿಗ್ಗೆ ಗೌರಿ ಗಣೇಶನ ಒಟ್ಟಿಗೆ ತಂದು ಪ್ರತಿಷ್ಠಾಪನೆ ಮಾಡಿ ಅವತ್ತಿನ ಸಂಜೆನ ಪೂಜೆನ ಮುಗಿಸ್ಕೊಂಡು ನೀವು ಅವತ್ತೊಂದು ದಿನ ಸಂಜೆನೆ ನೀವು ಗೌರಿ ಗಣೇಶನನ್ನು ಒಟ್ಟಿಗೆ ನೀವು ಕಳಿಸ್ಕೊಡ್ಬೋದು, ಅಂದರೆ ವಿಸರ್ಜನೆಯನ್ನು ಮಾಡ್ಬೋದು. ಯಾಕಂದರೆ ನಾವು ಗೌರಿ ಗಣೇಶನನ್ನು ತರುವಾಗ ಇರುವ ಉತ್ಸಾಹ ನಾವು ಅದನ್ನು ಗೌರವಯುತವಾಗಿ ವಿಸರ್ಜನೆ ಮಾಡೋವರೆಗೂ ಇರಬೇಕಾಗತ್ತೆ. ಸೊ ಆ ಪ್ರಕಾರ ದಯವಿಟ್ಟು ನೀವು ಫಸ್ಟು ಗೌರಿ ಗಣೇಶನ ತರೋಕ್ಕಿಂತ ಮುಂಚೆ ನಾನು ಎಷ್ಟು ದಿನ ಗೌರಿ ಗಣೇಶನನ್ನು ಮನೆಯಲ್ಲಿ ಕೂರಿಸ್ಬೇಕು, ಆ 3ನೇ ದಿನ ಅಥವಾ ಬಿಡುವಂಥ ದಿನ ನಮಗೆ ಒಳ್ಳೇದಿದೆಯಾ, ಷಷ್ಠಿ ಇದೆಯಾ ಅಥವಾ ಶುಕ್ರವಾರ ಇದೆಯಾ, ಯಾವ ಒಂದು ದಿನ ನನಗೆ ಒಳ್ಳೇದು ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ನಾವು ಗೌರಿ ಗಣೇಶನನ್ನು ಇಷ್ಟು ದಿನ ಕೂರಿಸ್ಬೇಕು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಈ ಸತಿ ನಮಗೆ 3ನೇ ದಿನ ಅಂತ ಬಂದಾಗ ಷಷ್ಠಿ ಬರುತ್ತೆ, ಎಷ್ಟೋ ಜನ ಷಷ್ಠಿಯಲ್ಲಿ ಗಣೇಶನನ್ನು ಮನೆಯಿಂದ ಕಳಿಸ್ಕೊಡೋದಕ್ಕೆ ಬಯಸಲ್ಲ, ಶುಕ್ರವಾರ ಕಳಿಸ್ಕೊಡೋದಕ್ಕೆ ಬಯಸಲ್ಲ, ಸೊ ಮಂಗಳವಾರ ಕಳಿಸ್ಕೊಡೋದಕ್ಕೆ ಬಯಸಲ್ಲ. ಸೊ ಇದೆಲ್ಲವನ್ನು ನೀವು ಗಣನೆಗೆ ತಗೊಂಡು ಗೌರಿ ಗಣೇಶನನ್ನು ನಾವು ಎಷ್ಟು ದಿನ ಕೂರಿಸ್ತೀವಿ ಅಂತ ಫಸ್ಟು ನೀವು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ನೀವು ಗೌರಿ ಗಣೇಶನನ್ನು ಮನೆಗೆ ತರೋದು ಒಳ್ಳೆಯದು. ಬಟ್ ಎಲ್ಲವನ್ನು ನಾವು ಕನ್ಸಿಡರ್ಗೆ ತಗೊಳ್ಳೋದಾದರೆ ಈ ಬಾರಿ 1 ದಿನದ ಮಟ್ಟಿಗೆ ಗೌರಿ ಗಣೇಶನನ್ನು ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಿ ಅವತ್ತೊಂದು ದಿನವೇ ನಾವು ಗಣೇಶನ ಗೌರಿನ ವಿಸರ್ಜನೆ ಮಾಡೋದು ಒಳಿತು. ಎಷ್ಟೋ ಜನಕ್ಕೆ ಗೌರಿ ಗಣೇಶ ಹಬ್ಬ ಮಾಡೋದಕ್ಕೆ ಇಷ್ಟ, ಅಂದರೆ ಗಣೇಶ ಮತ್ತು ಗೌರಿ ವಿಗ್ರಹನ ಮನೆಗೆ ತಂದು ಇಟ್ಟು ಪೂಜೆ ಮಾಡೋದಕ್ಕೆ ಇಷ್ಟ. ಬಟ್ ಆದರೆ ಕೆಲವೊಂದು ಡೌಟ್ಸ್ ಇರುತ್ತೆ, ನಾವು ತರ್ಬೋದಾ, ಪದ್ಧತಿ ಇಲ್ಲದವರು ಮಾಡ್ಬೋದಾ ಅನ್ನೋದು, ಆ ಎಲ್ಲ ಡೌಟ್ಸ್ಗಳನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಮತ್ತು ಗೌರಿ ಗಣೇಶವನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅಥವಾ ವಿಗ್ರಹ ತಂದವರು ಒಂದು ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ, ಅದೆಲ್ಲ ಒಂದು ಮಾಹಿತಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ನೆಕ್ಸ್ಟ್ ಮಾಹಿತಿ ನಿಮಗೆ ಸಿಗಬೇಕು ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ,
ನನ್ನ ಚಾನಲ್ನ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.